ಚಾಮರಾಜನಗರ ಗಡಿ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಕಾವೇರಿ ಕಿಚ್ಚು ಬಾಯಿಗೆ ಬೀಗ ಹಾಕಿಕೊಂಡು ಕನ್ನಡಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕನ್ನಡಪರ ಹೋರಾಟಗಾರರು 45ನೇ ದಿನದ ಹೋರಾಟವನ್ನು ಮುಂದುವರಿಸಿದ್ದಾರೆ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ನಡೆದಿದೆ ವಿನೂತನ ಪ್ರೊಟೆಸ್ಟ್ ತಮಿಳುನಾಡಿಗೆ ಹರಿಸ್ತಾ ಇರುವಂತಹ ನೀರನ್ನು ನಿಲ್ಲಿಸಬೇಕು ಅಂತ ಬಿಗಿಪಟ್ಟು ಹಿಡಿದು ಬಾಯಿಗೆ ಬೀಗ ಹಾಕಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಹೋರಾಟಗಾರರು 45ನೇ ದಿನ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ನಿತ್ಯವೂ ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಈ ಕನ್ನಡಪರ ಹೋರಾಟಗಾರರು ಇವತ್ತು ಕೂಡ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇವಾಲಯದಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಭುವನೇಶ್ವರಿ ವೃತ್ತದವರೆಗೂ ಕೂಡ ಬಾಯಿಗೆ ಬೀಗ ಹಾಕೊಂಡು ಪ್ರತಿಭಟನಾ ರ್ಯಾಲಿ ನಡೆಸಿದರು ಬಾಯಿಗೆ ಬೀಗ ಹಾಕೊಂಡ ಪ್ರತಿಭಟನಾಕಾರರು ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದರು ರೈತರ ಹಿತ ಕಾಯುವ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಬಾಯಿಗೆ ಬೀಗ ಹಾಕೊಂಡಿದೆ ಮಧ್ಯಸ್ಥಿಕೆ ವಹಿಸಬೇಕಾದ ಕೇಂದ್ರ ಸರ್ಕಾರ ಬಾಯಿಗೆ ಬೀಗ ಹಾಕೊಂಡಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಬಾಯಿಗೆ ಬೀಗ ಹಾಕೊಂಡಿದೆ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿ ಘೋಷಣೆಯನ್ನ ಕೂಗಿದ್ರು ತಮಿಳುನಾಡಿಗೆ ಹರಿಸ್ತಾ ಇರೋ ಕಾವೇರಿ ನೀರನ್ನ ನಿಲ್ಲಿಸೋವರೆಗೂ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಸುರೇಂದ್ರ ಕಾವೇರಿ ವಿಚಾರಕ್ಕೆ ಪ್ರತಿದಿನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಈಗ 45ನೇ ದಿನಕ್ಕೆ ಕಾಲಿಟ್ಟಿದೆ ಈ ಪ್ರತಿಭಟನೆ ಸೊ ಇವತ್ತು ಕೂಡ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಏನೆಲ್ಲ ಎಚ್ಚರಿಕೆಯನ್ನ ಕೊಟ್ಟರು ಸರ್ಕಾರಕ್ಕೆ ಹೌದು ಶಿಲ್ಪಾ ತಮಿಳುನಾಡಿಗೆ ಏನ್ ಕಾವೇರಿ ನೀರನ್ನ ಹರಿಸ್ತಾ ಇದ್ದಾರೆ ಇದನ್ನ ಖಂಡಿಸಿ ಕಳೆದ 45 ದಿನಗಳಿಂದ ಚಾಮರಾಜನಗರದಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಅದೇ ರೀತಿ ಇಂದು ಕೂಡ ಚಾರಂ ಶ್ರೀನಿವಾಸ್ ಕೂಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಇಲ್ಲಿ ವಿನೂತನವಾಗಿ ಅವರು ಬಾಯಿಗೆ ಬೀಗಗಳನ್ನ ಹಾಕಿಕೊಳ್ಳುವ ಮೂಲಕ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯ ಮುಂಭಾಗದಿಂದ ಭುವನೇಶ್ವರ ವೃತ್ತದ ತನಕ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು ರೈತರ ಹಿತವನ್ನ ಕಾಪಾಡಬೇಕಾದಂತ ಕರ್ನಾಟಕ ಸರ್ಕಾರ ಕೂಡ ಬೀಗ ಹಾಕೊಂಡಿದೆ ಅದೇ ರೀತಿ ಮಧ್ಯಸ್ಥಿಕೆ ವಹಿಸಬೇಕಾದಂತ ಕೇಂದ್ರ ಸರ್ಕಾರ ಕೂಡ ಬಾಯಿಗೆ ಬೀಗ ಹಾಕೊಂಡು ಮೌನದ ನಾಟಕವನ್ನ ಆಡ್ತಾ ಇದೆ ತಮಿಳುನಾಡಿಗೆ ಎಲ್ಲಿ ತನಕ ಕಾವೇರಿ ನೀರನ್ನ ಹರಿಸ್ತಾರೋ ಅಲ್ಲಿ ತನಕ ಕೂಡ ನಾವು ನಿರಂತರವಾಗಿ ಪ್ರತಿಭಟನೆ ನಡೆಸ್ತೇವೆ ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ನಮ್ಮ ಪ್ರತಿಭಟನೆಯನ್ನ ತೆಗೆದುಕೊಂಡು ಹೋಗ್ತೇವೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದರಿಂದ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿತ್ತು ಶಿಲ್ಪ ಓಕೆ ಧನ್ಯವಾದ ಸುರೇಂದ್ರ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ